ಮುಟ್ಟಲ್ಗಲ್ಲ, ಮುಟ್ಟಿದಲ್ಲ ಕಾಲೆಲ್ಲ ಸಾಕು. ಈಗ ಏನಾಗ್ಬೇಕು? ಸುರಿಸ್ಬೇಕು. ಅಲ್ಲೆಲ್ಲೋಯ್ಯ ಈಚು ಆಳ ಯಾವಾಗ ಬರ್ತದೆ? ಸ್ವಲ್ಪ ಕಾಲು ನನಿವ ತನಕ ನೀರಲ್ಲಿ ನಿಂತರೆ ಈಚು ಆಳ ಮಾಡಕ್ಕಾಗ್ತದ? ಅಲ್ಲೆಲ್ಲೋಯ್ಯ ಮುಳುಗುವಂತ ರೀತಿಯಲ್ಲಿ ನೀರು ಹರಿಯುತ್ತಾ ಇದ್ರೆ ನಾವು ಈಚು ಆಳನ್ನ ಏನ್ ಮಾಡಕ್ಕಾಗ್ತದೆ? ಅಲ್ಲೆಲ್ಲೋಯ್ಯ ಪ್ರೈಸ್ ಲಾರ್ಡ್. ಸೊ ಪರಿಶುದ್ಧ ಆತ್ಮನು ಮುಟ್ಟುವಂತ ಕಾಲ ಅಲ್ಲ, ಪರಿಶುದ್ಧ ಆತ್ಮನು ನಮ್ಮ ಮೇಲೆ ಸುರಿಸಲ್ಪಡುವಂತ ಅಲ್ಲೆಲ್ಲೋಯ್ಯ ಕಾಲವಾಗಿ ಇದೆ. ಅಲ್ಲೆಲ್ಲೋಯ್ಯ ನನ್ನ ಮೇಲೆ, ಸಭೆಯ ಮೇಲೆ, ನಮ್ಮ ಪಟ್ಟಣದ ಮೇಲೆ, ನಮ್ಮ ಜಿಲ್ಲೆಯ ಮೇಲೆ, ನಮ್ಮ ರಾಜ್ಯದ ಮೇಲೆ, ನಮ್ಮ ದೇಶದ ಮೇಲೆ, ಇದು ಪರಿಶುದ್ಧ ಆತ್ಮನ ಕಾಲ. ಅಲ್ಲೆಲ್ಲೋಯ್ಯ ಎಲ್ಲಿ ಎಲ್ಲಿ ದೇವರ ಮಕ್ಕಳು ದೇವರನ್ನು ಆರಾಧಿಸುತ್ತಾರೋ ಆ ಊರು ದೇವರಿಗೆ ಸ್ವಂತವಾಗ್ತದೆ. ಎಲ್ಲಿ ಎಲ್ಲಿ ಯಾವ ಪಟ್ಟಣದಲ್ಲಿ ದೇವರನ್ನ ದೇವರ ಮಕ್ಕಳು ಆರಾಧಿಸ್ತಾರೋ ಆ ಪಟ್ಟಣವು ದೇವರಿಗೆ ಸ್ವಂತವಾಗಲಿಕ್ಕಿದೆ. ಎಲ್ಲಿ ಎಲ್ಲಿ ಯಾವ ರಾಜ್ಯದಲ್ಲಿ ದೇವರ ಮಕ್ಕಳು ದೇವರನ್ನು ಆರಾಧಿಸ್ತಾರೋ ಆ ರಾಜ್ಯವು ದೇವರಿಗೆ ಸ್ವಂತವಾಗಲಿಕ್ಕಿದೆ. ಇಡೀ ಭಾರತ ದೇಶದಲ್ಲಿ ದೇವರು ತನ್ನ ಆತ್ಮವನ್ನ ಬಲವಾಗಿ ಸುರಿಯ ಮಾಡಿ ತನ್ನ ಮಕ್ಕಳನ್ನ ಬಲಪಡಿಸುವಂತ ಒಂದು ಕಾಲ. ಅಲ್ಲೆಲ್ಲೋಯ್ಯ ಸಾತಾನನ್ನ ನೋಡಿ ನೀನು ನಾನು ಹೇಳಲಿಕ್ಕಿದವೇ ಇದೇ ದೊಡ್ಡ ಪರ್ವತವೇ, ನೀನು ಯಾರಪ್ಪ, ನೀನು ಯಾರು? ದೇವರ ಮಗನ ಮುಂದೆ ನಿಲ್ಲುವುದಿಗೆ ದೇವರ ಮಗನ ಮುಂದೆ ನೀನು ನೆಲೆಸವಾದವ. ಯಾವ ಕಾಲ? ಪರಿಶುದ್ಧ ಆತ್ಮನಲ್ಲಿ ಬಳ ಹೊಂದಿ ನೀನು ನಾನು ಹೇಳಲಿಕ್ಕಿದವೇ ಎಲೆ ದೊಡ್ಡ ಪರ್ವತವಾಗಿ ಅಧಿಕಾರವಾಗಿ ನಿಂತಿರುವಂತ ಸೈತಾನೆ ನೀನು ಯಾರೇ? ನಾನು ದೇವರ ಮಗ, ದೇವರ ಮಗಳು, ನನ್ನ ಮುಂದೆ ನೆಲಸಮವಾಗಲಿಕ್ಕಿದೆ. ಅಲ್ಲೆಲ್ಲೋಯ್ಯ ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಲ್ಲೆಲ್ಲೋಯ್ಯ ಸೈತಾನನ ಅವನ ಕ್ರಿಯೆಗಳು, ಅವನ ಜನರ ಕ್ರಿಯೆಗಳು ನಿನ್ನ ಮುಂದೆ ನನ್ನ ಮುಂದೆ ನೆಲಸಮವಾಗುತ್ತದೆ. ನಿನ್ನ ಬಳದಲ್ಲಿ ನನ್ನ ಬಳದಲ್ಲಿ ಅಲ್ಲ, ಯಹೋವನ ಬಲ ನಿನ್ನ ಮೇಲೆ ನನ್ನ ಮೇಲೆ ಇಳಿದು ಬಂದಿದೆ. ಅಲ್ಲೆಲ್ಲೋಯ್ಯ ಬರಲಿಕ್ಕಿದೆ ಅಲ್ಲ, ಬಂದಿದೆ. ಅಲ್ಲೆಲ್ಲೋಯ್ಯ ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡೋಣ ಸ್ವಲ್ಪ ವಾಕ್ಯವನ್ನು, ಒಂದು 10 ನಿಮಿಷ ಮಾತ್ರ ನಾನು ಮಾತಾಡಿ ಮುಗಿಸಲಿಕ್ಕೆ ಬಯಸುತ್ತೇನೆ. ಯಹೋಶುವ ಪುಸ್ತಕ 14:11 ವಾಕ್ಯದಿಂದ 13 ತನಕ ಸ್ವಲ್ಪ ಓದ್ರಿ. ಯಹೋಶುವ ಪುಸ್ತಕ 14:11-13. ಮೋಶೆಯು ನನ್ನನ್ನು ಕಳುಹಿಸಿದಾಗ, ಈಗ ನೋಡ್ರಿ, ಕಾಲೇಬನು ಎಂಬುದಾದ ಒಬ್ಬ ವ್ಯಕ್ತಿ ಯಹೋಶುವನ ಬಳಿಯಲ್ಲಿ ಹೇಳ್ತಾನೆ. ಯಹೋಶುವನು ಎಲ್ಲರಿಗೂ ಕೂಡ ಸ್ಥಳಗಳನ್ನ ಸರಿಭಾಗ ಮಾಡಿ 12 ಗೋತ್ರಗಳಿಗೆ ಕೊಟ್ಟಾಗ, ಯೋ ಮೋಶೆ ಇರುವಂತ ಕಾಲದಲ್ಲಿ ಕಾನಾನ್ಯರನ್ನ ಹೋಗಿ ಅವ್ರು ಎಂಥವ್ರು ಎಂಬುದಾಗಿ ನೋಡಿಕೊಂಡು ಬರುವುದಕ್ಕೆ 12 ವ್ಯಕ್ತಿಗಳನ್ನ ಅಲ್ಲಿ ಕಲಿಸಿದಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಯಹೋಶುವ ಕಾಲೇಬ. 10 ಮಂದಿ ಏನ್ ಹೇಳಿದ್ರು, ಇವರನ್ನ ನಾವು ಜಯಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಸಭೆಯನ್ನ ಅವರ ನಂಬಿಕೆಯನ್ನ ಕೆಡಿಸಿದ್ರು. ಆದ್ರೆ ಇವರು ಇಬ್ಬರು ಬಟ್ಟೆಯನ್ನ ಅರಕೊಂಡು ಅಂತ ವ್ಯಕ್ತಿಗಳಿಗಿಂತ ನೀನು ಆರಾಧಿಸುವಂತ ದೇವರು ಸರ್ವಶಕ್ತನ ಎಂಬುದಾಗಿ ಹೇಳಿ ಅವರನ್ನ ನಾವು ಜಯಿಸಲಿಕ್ಕೆ ಆಗುತ್ತದೆ ಎಂಬುದಾಗಿ ಹೇಳಿದಂತ ಆ ದಿನದಲ್ಲಿ ಮೋಶೆ ಯಹೋಶುವನಿಗೆ ಹೇಳ್ತಾನೆ, ಕಾಲೇಬನಿಗೆ ಎಬ್ರೋನನ್ನ ಕೊಟ್ಬಿಡು ಅಂತ. ಅಲ್ಲೆಲ್ಲೋಯ್ಯ ಸೊ ಭಾಗ ಮಾಡುವಾಗ ಎಬ್ರೋನನ್ನ ಕಾಲೇಬಕ್ಕೆ ಕೊಟ್ಟಿಲ್ಲ. ಯಾರು ಈಗ ಲೀಡರ್ ಯಾರಾಗಿದ್ದಾರೆ? ಮೋಶೆ ಹೋಗಿದ್ದಾರೆ, ಯಹೋಶುವ ಲೀಡರ್ ಆಗಿದ್ದಾರೆ. ಆದ್ರೆ ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಯಾಕೆ ಅಂದ್ರೆ ಅಲ್ಲಿ ತುಂಬಾ ಕ್ರೂರವಾದ ಜನ, ಭಯಂಕರ ಬಲಿಷ್ಠವಾದ ಜನ, ಭಯಂಕರ ಬಲವುಳ್ಳ ಜನ ಇದ್ದಾರೆ. ಈಗ ಯಾರಿಗೆ ವಯಸ್ಸಾಯ್ತು? ಕಾಳೆಬನಿಗೆ 80 ವಯಸ್ಸಾಯ್ತು. ಇನ್ನು ಮೇಲೆ ಹೋಗಿ ಇದನ್ನ ಕೊಟ್ಟು ಅವರ ಸಂಗಡ ಕಾಳೆಬನ್ನು ಜಗಳ ಆಡಿ ಹೇಗೆ ಅವನ ಅದನ್ನ ಜಯಿಸಲಿಕ್ಕೆ ಆಗುತ್ತಂತ ಏನ್ ಮಾಡಿಲ್ಲ. ನಲ್ಲಿ ಚೆನ್ನಾಗಿ ಕಥೆ ಹೇಳ್ತಾ ಇದ್ರೆ ರಾತ್ರಿ ನಿದ್ದೆ ಬರ್ತಾ ಇದೆ. ಅಲ್ಲೆಲ್ಲೋಯ್ಯ ಕಥೆ ಹೇಳಿಲ್ಲಪ್ಪ, ಕಥೆ ಹೇಳಿಲ್ಲ. ಅಲ್ಲೆಲ್ಲೋಯ್ಯ ಪ್ರೈಸ್ ಲಾರ್ಡ್. ಮೋಶೆ ಕಾಳದಲ್ಲಿ ಮಾತು ಕೊಟ್ಟಿದ್ದು ಈಗ ಸಿಗ್ಲಿಲ್ಲ. ಯಾರು ಹೇಳ್ತಾರೆ?
ಈಗ ಯೆಹೋಶುವನ ಬಳಿಯಲ್ಲಿ ಕಾಲೇಬ್ ಮಾತಾಡ್ತಾರೆ ಗಮನಿಸಿ. ಮೋಶೆಯು ನನ್ನನ್ನು ಕಳುಹಿಸಿದಾಗ, ಮೋಶೆ ನನ್ನನ್ನು ಕಳುಹಿಸಿದಾಗ ನನಗೆ ಎಷ್ಟು ಬಲವಿತ್ತು, ನನಗೆ ಎಷ್ಟು ಬಲ ಇತ್ತು, ಈಗಲೂ ಅಷ್ಟಿದೆ, ಈಗಲೂ ಅದೇ ಬಲ ಇದೆ. ಹಲ್ಲೆಲೂಯಾ. ಸಮಯ ಲೇಟ್ ಆಯ್ತಂತ ಬಲ ಕಡಿಮೆ ಆಯ್ತಂತ ತಿಳ್ಕೋಬೇಡ. ಹಲ್ಲೆಲೂಯಾ. ಉಜ್ಜೀವನ ಕಾಲ ಲೇಟ್ ಆಯ್ತಂತ ಬಲ ಕಡಿಮೆ ಆಯ್ತಂತ ತಿಳ್ಕೋಬೇಡ. ಅದೇ ಬಲ ಇವತ್ತು ಇದೆ. ಹಲ್ಲೆಲೂಯಾ. ದೇವರ ಬಲವು ಎಂದಿಗೂ ಬಲವಾಗಲ್ಲ. ನೀನು ನಾನು ಎಷ್ಟು ಸತಿ ದೇವರ ಬಲವನ್ನ ನಮ್ಮಲ್ಲಿ ನೋಡುತ್ತಾ ಇರ್ತೇವೋ ಆ ಬಲ ದಿನ 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 ನಮ್ಮನ್ನ ಬಲಪಡಿಸುತ್ತಾ ಇರ್ತದೆ. ಬಲ ಹೊಂದುವುದಕ್ಕೆ ಒಂದೇ ಬೇಕು, ನಿನ್ನ ಆತ್ಮದಲ್ಲಿ ಅಗ್ನಿಯಾಗಿ ನಿನ್ನ ಉರಿಸ್ಕೋಬೇಕು. ಸಭೆ ನಿನ್ನ ಪರಿಶುದ್ಧ ಆತ್ಮನಲ್ಲಿ ಉರಿಸ್ಕೋಬೇಕು. ಹಲ್ಲೆಲೂಯಾ. ಪವಿತ್ರ ಆತ್ಮ ನಿನ್ನ ಮೇಲೆ ಬರಲು ಬಲ ಹೊಂದುತ್ತಿ. ಸಣ್ಣ ದಾವಿದು ದೊಡ್ಡ ಕೋಳಿ ಅದನ್ನ ಕಡಿಯಕ್ಕೆ ಸಾಧ್ಯ ಯಾವಾಗ ಆತ್ಮನಲ್ಲಿ ನಡೆಯುವಾಗ. ಹಲ್ಲೆಲೂಯಾ. ಪರಿಶುದ್ಧ ಓದಮ್ಮ ಓದ್ರಿ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ. ಇವತ್ತು ಶಕ್ತಿ ಇದೆ. ಹೀಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂತ ಯೆಹೋವನು ಆ ದಿನದಲ್ಲಿ ದೇವರ ಭಾರತ ದೇಶ ದೇವರ ಜನರಿಗೆ ಎಂಬುದಾಗಿ ಹೇಳಿದನ್ನ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಇದರಲ್ಲಿ ಉನ್ನತ ಪುರುಷರು ಇರುತ್ತಾರೆಂದು ಇದರ ಪಟ್ಟಣಗಳು ದೊಡ್ಡವು ಕೋಟೆ ಕೊತ್ತಲುಗಳು ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನು ಓಡಿಸಿ ಬಿಡುವುದಕ್ಕೋಸ್ಕರ ಓಡಿಸಿ ಯೆಹೋವನು ತನ್ನ ಮಾತಿಗೆ ಅನುಸಾರವಾಗಿ ನನಗೆ ಸಹಾಯ ಮಾಡುವನೆಂದು ನಿರೀಕ್ಷಿಸಿಕೊಂಡಿದ್ದೇನೆ ಅಂದನು. ಆಮೇಲೆ ಭಾರತ ದೇಶದಲ್ಲಿ ನನ್ನ ಕಾಲದಲ್ಲಿಯೇ ನನ್ನ ಮೂಲಕ ಉಜ್ಜೀವನನ್ನ ಅರಳಿಸುತ್ತಾರೆ ಎಂಬುದಾಗಿ ನಿರೀಕ್ಷಿಸಿಕೊಳ್ಳುತ್ತಾರೆ. ಹಲೋ ಇದೀರಾ? ಇದ್ರ ಆಮೇಲೆ ಹೇಳ್ಬೇಕು. ಎಲ್ಲ ಕೇಳಿ ನೀವು ಹೇಳ್ಬೇಕಾ? ಒಳಗೆ ಬಂದ್ರೆ ಅಮೇನ್ ಅಂತ. ಹಲ್ಲೆಲೂಯಾ. ಇವ್ರು ಹೇಳ್ತಾರೆ, ಇವ್ರು ಬಾಬ ನಿದ್ದೆ ಬಂದ್ಬಿಟ್ಟಿತ್ತು, ಟೈಮ್ ಬಂದಿತ್ತು. ಹಲ್ಲೆಲೂಯಾ. ಸ್ತೋತ್ರ. ಸಮಯ ಹೋಗಿದ್ರೆ ಏನಪ್ಪ? ದುಷ್ಟನು ಬಲಿಷ್ಠವಾದ್ರೆ ಏನಪ್ಪ? ಹಲ್ಲೆಲೂಯಾ. ಮಾತು ತಪ್ಪದ ದೇವರು. ಹಲ್ಲೆಲೂಯಾ. ಮಾತು ಬದಲಾಗುವುದೇ ಇಲ್ಲ. ಓದ್ ಓದ್ಮ 13. ಆಗ ಯೆಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬನನ್ನು ಆಶೀರ್ವದಿಸಿ ಹೆಬ್ರೋನ್ ಪಟ್ಟಣವನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು. ಹಲೋ ಗಮನಿಸಿ. ಹೆಬ್ರೋನ್ ಪಟ್ಟಣವನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು. ಆಮೇನ್. ಭಾರತ ದೇಶವನ್ನ ದೇವರು ನಮಗೆ, ಸಭೆಯೇ ಬೆಳಗಾವಿ ಜಿಲ್ಲೆಯನ್ನ ದೇವರು ನಮಗೆ, ಕರ್ನಾಟಕ ರಾಜ್ಯವನ್ನ ದೇವರು ನಮಗೆ, ಹಲ್ಲೆಲೂಯ ಕೊಟ್ಟಿದ. ಹಲ್ಲೆಲೂಯ. ಸುಧಂದರಿಸಿಕೊಳ್ಳಲಿಕ್ಕಿದೆ. ವಾಕ್ಯ ಹೇಳ್ತಾರೆ, ಫಿಲಿಪ್ಪ ಪತ್ರಿಕೆ 4:13, ನನ್ನನ್ನ ಬಲಪಡಿಸುವಂತ ಕ್ರಿಸ್ತನಿಂದ ಎಲ್ಲವೂ ಮಾಡುವರಿಗೆ ನನಗೆ ಬಲ ಉಂಟು. ಯಾರಿಗೆ? ನನಗೆ ಬಲ ಉಂಟು. ಕುರುಡನ ಕಣ್ಣುಗಳನ್ನ ನಾನ್ ತೆರೆಯುತ್ತೀನಿ. ಆಮೇಲೆ ಹೇಳಿ, ಕುರುಡನ ಕಣ್ಣುಗಳನ್ನ ನಾನ್ ತೆರೆಯುತ್ತೀನಿ, ಕುಂಟನ ಕಾಲುಗಳನ್ನ ನಡೆಯುವಂತೆ ನಾನ್ ಮಾಡುತ್ತೀನಿ. ಆಮೇಲೆ ಅದ್ಭುತ ಸೂಚಕ ಕಾರ್ಯಗಳನ್ನ ನಾನು ಮಾಡುತ್ತೇನೆ. ಎಂತ ಕ್ಯಾನ್ಸರ್ ರೋಗವನ್ನು ನಾನು ವಾಸಿ ಮಾಡುತ್ತೇನೆ. ಕಾರಣ ನನ್ನಿಂದ ಅಲ್ಲ, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವೂ ಮಾಡುವರಿಗೆ ನನಗೆ ಬಲ ಉಂಟು. ಸಭೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸಪ್ಪ ಹೇಳ್ತಾರೆ ಅಲ್ಲಿ, ನೀವು ನೋಡಬಹುದು ಮತ್ತಾಯ ಸುವಾರ್ತೆ 17:20 ವಾಕ್ಯ ಹೇಳ್ತಾರೆ.
ಸತ್ಯವಾಗಿ ಹೇಳುತ್ತೇನೆ, ನಿಮ್ಮ ಕೈಯಿಂದ ಆಗದಂತದ್ದು ಒಂದು ಇಲ್ಲ. ಯಾರು ಹೇಳಿದ್ರಪ್ಪ, ಯಾರು ಹೇಳಿದ್ರಿ? ಯೇಸು ಹೇಳ್ತಾನೆ, ಯಾಕ ನಿನ್ನ ಕೈಯಿಂದ ಆಗದಂತದ್ದು ಒಂದಿಲ್ರಿ, ಏನ ನಿನ್ನ ಕೈಯಿಂದ ಆಗದಂತದ್ದು ಒಂದಿಲ್ಲ, ಎಲ್ಲವೂ ನಿನ್ನಿಂದ ಆಗುತ್ತದೆ. ಸಾಧ್ಯವೋ
ಏಯಪ್ಪ ಎಷ್ಟು ಕಡೆ ಓಡುವುದು ಓಡುವುದು ಬಲ ಹೆಚ್ಚಾಗ್ತಾ ಇದೆ ಬುಕ್ಕಿಂಗ್ ಆಗ್ತಾ ಇರ್ತದೆ ಓಡ್ತಿ ಓಡ್ತಿ ಕೌಶಾಪ್ರೇನೇ ನಿನಗೆ ಅನೇಕ ಪಟ್ಟಣಗಳು ತೆರೆದಿದೆ ಅನೇಕ ಗ್ರಾಮಗಳು ತೆರೆದಿದೆ ಅನೇಕ ಮನೆಗಳು ತೆರೆದಿದೆ ಅಳಲುವುದಿಲ್ಲ ಉಚ್ಚಾಗವಾಗಿ ಇನ್ನೂ ಉಚ್ಚಾಗವಾಗಿ ಇನ್ನೂ ಉಚ್ಚಾಗವಾಗಿ ಬಲ ತುಂಬ್ತಾ ಇದೆ ತುಂಬ್ತಾ ಇರ್ತದೆ ಆಮೇಲೆ ನಡೆದು ಬಳಲರು ನಡೆದು ಬಳ ಓಡ್ತಾ 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 ಆಶೀರ್ವಾದ ಓಡಿ ಓಡಿ ಬಂದು ತಗೋ 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 ಆಶೀರ್ವಾದ ಬರ್ತದೆ ಬಳವೂ ಬರ್ತದೆ ಆರೋಗ್ಯ ಬರ್ತದೆ ಎಲ್ಲ ಅನುಕೂಲವೂ ಬರ್ತದೆ ಪ್ರೈಸ್ ಕಾಲ ದೇವರ ಬಳ ಎಲ್ಲಿರಲ್ಲ ತಿಳ್ಕೋ ಅಭಿಷೇಕದಲ್ಲಿ ಅಭಿಷೇಕದಲ್ಲಿ ನಿನ್ನ ಅಗ್ನಿ ಉಷ್ಣಿ ಅಗ್ನಿ ನಿನ್ನ ಒಳಗಡೆ ಇದೆ ಅಗ್ನಿ ನಿನ್ನ ಒಳಗಡೆ ಇದ ಬೇಗ ಚಾಯ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸ್ಟವ್ ಅನ್ನ ಸ್ವಲ್ಪ ಗರಂ ಜಾಸ್ತಿ ಇಟ್ರೆ ಕಡ 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 ಅಂತ ಏನಾಗ್ಬಿಡ್ತದೆ ಬಿಸಿ ಬಿಸಿ ಚಾಯಿ ಬೇಗ ಬಂದ್ಬಿಡ್ತದೆ ಹಂಗೇ ಸ್ಲೋ ಆಗಿ ಈಗ ನಾವು ಕುಡಿದಂತ ಚಾಯ್ ತಣ್ಣಗಾಗಿದಂಗ ಆಗ್ಬಿಡ್ತದೆ ಮಗ ಅವನು ಒಳ್ಳೆ ಕೆಲಸ ಮಾಡಿಕೊಟ್ಟಾನೆ ಅವನನ್ನ ದೇವರು ಕೊಟ್ಟಿ ಕೊಟ್ಟಿಯಾಗ ಆಶೀರ್ವದಿಸಲಿ ಹೇಳಿದೆ ಬಿಸಿ ಗರಂ ಅಲ್ಲೆಲ್ಲಯ್ಯ ಪ್ರಾರ್ಥನೆ ಜೀವಿತ ಪರಿಶುದ್ಧತೆ ಅನ್ಯ ಭಾಷೆ ಪ್ರತಿಷ್ಠೆ ದೇವರಿಗೆ ಚಿತ್ತವಾದ ಕಾರ್ಯ ದೇವರ ವಾಕ್ಯ ದೇವರೊಂದಿಗೆ ದೇವರಿಗಾಗಿ ಓಡುವಂತ ಕಾರ್ಯ ಇದರಲ್ಲೇ ನಾವು ಸಮಯವನ್ನ ಕಳೆಯುವುದಾದರೆ ಕತ್ತನ ಬಲ ನಮ್ಮನ್ನ ಬಲಿಷ್ಠವಾಗಿ ನಮ್ಮ ಮೂಲಕ ಭಾರತ ದೇಶವನ್ನ ಸಂಧಿಸಲಿಕ್ಕೆ ಅಲ್ಲೆಲ್ಲಯ್ಯ ಕಣ್ಗಳ ಮುಚ್ಚಿ ಶಮರದನ ಮಗಳ ಅಡ್ಡಿಗಳು ಎಷ್ಟಾದರೂ ನೆಲೆಸಿರುವೆ ಅಡ್ಡಿಗಳು ಎಷ್ಟಾದರೂ ನೆಲೆಸಿರುವೆ ನನಗಾಗಿ ಅಪ್ಪ ವಾತಾವರಣ ಎತ್ತಿಕೊಂಡು ಪ್ರಾರ್ಥಿಸಿ ಬೆಳಗಾಗಿ ಒಂದು ಅಗ್ನಿಯಾಗಿ ಅಗ್ನಿಯಾಗಿ ಇಲ್ಲದ್ರೆ ಗೊತ್ತಾಗಿಲ್ಲ ಕೇಳಿ ಅಗ್ನಿ ಅಗ್ನಿ ಅಭಿಷೇಕ ಇಲ್ಲದಂತ ಜೀವನ ಬೇಡ ಅಭಿಷೇಕ ಇಲ್ಲದಂತ ಜೀವನ ಬೇಡ ಅಗ್ನಿ ಉಳಿಸಪ್ಪ ಕಾನಲು ಬಯಸುವೆ ಸೇವೆಯಲ್ಲಿ ನನ್ನ ಕುಟುಂಬದಲ್ಲಿ ಓ ರೋಗ ನನ್ನ ಪ್ರಾರ್ಥನೆಯಲ್ಲಿ ನನ್ನ ನಾನು ಕೋಣೆಯಲ್ಲಿ ನಿಂತುಕೊಂಡು ಪ್ರಾರ್ಥಿಸುವಾಗ ಜೀವನ ಪಾತ್ರೆ ಅಪ್ಪ ಜೀವನ ಪಾತ್ರೆ ಡ್ಯಾಡಿ.